ನನ್ನ ಅಯ್ಯ ನನ್ನ ಅಪ್ಪ ಮಾತಾಡಿದಂಥದ್ದು, ನನ್ನನ್ನು ಬಲಿಕೊಡ್ತೇನೆ ಎಂಬ ಹಾಗೆ. ಹಾಗಾದ್ರೆ ಇಷ್ಟು ದಿವಸ ನಾನು ಅಪ್ಪನನ್ನ ನೋಡಿದ್ದೆಲ್ಲ ಸುಳ್ಳಾಗಿ ಹೋಯ್ತ? ನನ್ನ ಅಪ್ಪ ನನ್ನನ್ನ ಕಂಡಾಗ ವಾಮನ Thank you.
ಪಂಚಭೌತಾಧಿಪವಾದಂತಹ ಶರೀರ, ಪೃಥ್ವಿ, ಅಗ್ನಿ, ಜಲ, ವಾಯು, ಹಾಗೆಯೇ ಆಕಾಶ, ಈ ಐದು ತತ್ವಗಳು ಒಡಗೂಡಿ ಶರೀರವನ್ನು ನಿರ್ಮಾಣ ಆಗ್ತದೆ. ಹಾಗಿರುವಂತಹ ಶರೀರದಲ್ಲಿ ವರಕ್ಕೆ ನಿಮಿತ್ತರಾಗಿ ಯಾರೇನೂ ಕೂಡ ಅಧಿಕಾರ ಎಲ್ಲರದ್ದು ಉಂಟು ಎಂಬುದನ್ನು ಅನುಮಾನವೇ ಇಲ್ಲ. ಹಾಗಾಗಿ ನಾನು ಕೇಳಿದ ಕ್ಷಣದಲ್ಲೆಲ್ಲ ಅವ ತಪ್ಪಿಸಿಕೊಂಡರೂ ಕೂಡ ನೇರವಾಗಿ ಅಧಿಕಾರಯುತವಾಗಿ ಅವರನ್ನ ಪ್ರಶ್ನೆ ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಹಾಗಾದ್ರೆ ನಾನು ಏನು ಮಾಡಬಹುದು? ಯಾಕೆ ಅಂದ್ರೆ ಅವನ ಮಾತಿಗೆ ಅವನು ತಪ್ಪಬಾರದು. ಅವನಿಗೆ ಕೊಟ್ಟಂತ ಮಾತು ಈಡೇರಬೇಕು, ಜೊತೆಗೆ ಮಾತು ತಪ್ಪಿದ ಕಾರಣದಿಂದಾಗಿ ಏನಾಗ್ತಾ ಇದೆ? ತಪ್ಪಿದ ಮಾತಿಗೆ ಸರಿಯಾದಂತಹ ಶಿಕ್ಷೆಗೆ ಅವನಿಗೆ ಆಗ್ಬೇಕು. ಆಟವಾಡಿಕೊಂಡಿರಬೇಕಾದ ಕಾಲ ಈಗ
ಜೀವಮಯದಿಂದ ಬಲ್ಲರಿಸಿದೆ ಎಂದಿದ್ದಾನೆ. ಹಾಗೆ ಆಗಿರಬೇಕು, ಯಾಕೆಂದ್ರೆ ಎಲ್ಲೂ ಆತನ ಸುಳಿವಿಲ್ಲ. ಚಾರಕರು ಧ್ವಜವನ್ನು ಅರುತ್ತಿದ್ದಾರೆ, ಬಹುಶಃ ಯಾರ ಕಣ್ಣಿಗೂ ಕಾಣದೆ ಹೊರಟು ಹೋಗಿರ್ಲಿಕ್ಕಿಂತ ಈಗ ಎಲ್ಲಿಯಾದರೂ ಹೊರಡುವುದು ಕೇಳಿದ್ರೆ ಅವರಿಗೆ ಹೇಗೆ ಇವರನ್ನು ಬಲಿ ಕೊಟ್ಟಿಗೆ ಓ ಮಧುಮಗಳ ಸುಳಿದ ಸೂರಿ ಬರುತ್ತಿದೆ, ಓ ಮಧುಮಗಳ
ಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ. ಯೋಗ ಭಾಗ್ಯದ ಜನವು ಬಂತೆಮ್ಮ ಬಳಿಗೆ, ವಂಚನೆಯ
ಸಮಚಿತ್ತ ಮಾತ್ರ ಮನುಷ್ಯನ ಭಾವವಾದಾಗ ಮಾತ್ರ ಆ ಪರಮಾತ್ಮನ ದರ್ಶನವಾಗುತ್ತದೆ ಎನ್ನುವಂತೆ ಆರೋಪ ನನ್ನ ತಾಯಂದೆಯ ಕೊಳಲಾಟವನ್ನು ನಾನು ಕೇಳಿದೆ. ಹಿರಿಯ ಮಗ ತನ್ನ ತನ್ನ ಅಂತಿಮ ಕಾರ್ಯಕ್ಕೆ ಅಂತ್ಯಷ್ಟಿಗೆ ಬೇಕು, ತಾನು ನನ್ನ ಹಿರಿಯನನ್ನು ಕೊಡಲಾರೆ, ಹಿರಿಯ ಮಗನನ್ನು ಕೊಡಲಾರೆ. ನಮ್ಮ ತಂದೆಯ ಅಳಲು ಹಿರಿಯವನು ಪಂಚಪ್ರಾಣ, ಆತನನ್ನು ನಾನು ಬಿಟ್ಟಿರಲಾರೆ, ಅವನನ್ನು ನೀವು ಕೊಟ್ಟಿರಿ ಅಂತಾದ್ರೆ ನನ್ನನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನಮ್ಮ ಅಮ್ಮನ ಅನುಭವಣೆ ಇದೆ. ಮಧ್ಯಮ ಅಜೀಗತ ಬ್ರಾಹ್ಮಣನ
ಮಧ್ಯಮ ಮಗ ಶುನಶೇಪ ನಾಮಕನ. ಶುನಶೇಪ ವೇದ ಅಧ್ಯಯನ ಮಾಡಿದ್ರು. ಆದ್ರೆ ಈ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದೇನೆ, ಇವರ ಅಳಲನ್ನು ನಾನು ನಿವಾರಿಸಬೇಕು ಅಂತ. ಅಪ್ಪ ಅಮ್ಮನ ಅಳಲನ್ನು ನಿವಾರಿಸದಿದ್ದ ಮಗ ಅವ ಭೂಮಿಯಲ್ಲಿ ಬಿದ್ದು ಗತ. ನಾನು ಓದಿದ ವೇದ ಶಾಸ್ತ್ರಗಳನ್ನು ನನ್ನ ಬದುಕಿನ ಈಗಿನ ಈ ಸಂದಿಗ್ಧ ಸ್ಥಿತಿಯಲ್ಲಿ ನಾನು ಆಲೋಚನೆ ಮಾಡುವಾಗ ನನಗಿರುವ ದಾರಿ ಒಂದೇ, ಅದೇ ತ್ಯಾಗ. ಯಾರು ಈ ಸನಾತನವಾದ ಭೂಮಿಯಲ್ಲಿ ಬದುಕುತ್ತಾ ಇದ್ದಾರೋ ಅವರಿಗೆ ತ್ಯಾಗವಲ್ಲದೆ ಅಮೃತ ಲೋಕ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ತ್ಯಾಗ ಅಂದ್ರೆ ನಾವು ಅದನ್ನು ಬಿಡುವುದು, ಯಾವುದಕ್ಕೆ ನಾವು ಅಂಟಿಕೊಳ್ಳುವುದು. ಈ ಲೋಕದಲ್ಲಿ ಯಾರಿಗೆ ಯಾರು ತಾಯಿ, ಯಾರಿಗೆ ಯಾರಿಗೆ ಯಾರು ತಂದೆ? ಕೇವಲ ಚರ್ಮ ಹಾಗೂ ಎಲುಬು ಮಾಂಸಗಳಿಂದ ಕೂಡಿದ ಈ ಶರೀರಕ್ಕಷ್ಟೇ ನಾವಲ್ಲದೆ ಒಳಗಿನ ಆತ್ಮಕ್ಕೆ ಯಾವ ಬಂಧನವೂ ಇಲ್ಲ ಎನ್ನುವ ಅರಿವು ಉಂಟು. ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಯ ತೊಳಲನ್ನು ನಿವಾರಿಸುವುದಕ್ಕಾಗಿ, ಅವರ ಬಡತನವನ್ನು ನಿವಾರಿಸುವುದಕ್ಕಾಗಿ, ಮಹಾರಾಜನ ದೇಹವಾದೆಯನ್ನೂ ನಿವಾರಿಸುವುದಕ್ಕಾಗಿ ಇರುವುದು ಒಂದೇ ದಾರಿ, ನನ್ನ ದೇಹತ್ಯಾಗ, ನನ್ನ ದೇಹತ್ಯಾಗ, ನನ್ನ ದೇಹತ್ಯಾಗ. ದೃಢವಾದ ನಿರ್ಧಾರಕ್ಕೆ ನಂತೇನೆ ಅಪ್ಪ. ಬಂದು ಗೀತ ನಾಡಿಗೆ ರಾಗಿ ನಾಡೆ
ಅರ್ಹನಂತಾಗಿ ಒಬ್ಬ ಪುತ್ರ ಬೇಕಲ್ಲೋ. ಅದನ್ನೇ ಅರಸುತ್ತಾ ಹೊರಟವನು ನಾನು. ಪ್ರೀತ ಪುತ್ರನಿಗಾಗಿ ಅರಸಿ ಹೊರಟ ನಾನು ಒಬ್ಬ ಬ್ರಾಹ್ಮಣನ ಮನೆಯನ್ನ ಸೇರಿದೆ. ಅವನಿಗೆ ಮೂರು ಮಕ್ಕಳಂತೆ. ಹಿರಿಯ ಮಗನನ್ನ ಎಲ್ಲಿ ನೋಡಿದಡತ್ತ ದಿವ್ಯ ಮಂತ್ರದ ಪ್ರಾರ್ಥಿಸಿ
ಸಂತಾನವನ್ನ ಪಡೆದೆ. ಬಾಯಿ ತಪ್ಪಿ ಒಂದು ಮಾತನ್ನು ಆಡಿದ್ದೆ. ಆ ರೀತಿ ಸಂತಾನವಾಗಿದ್ದಾಗ ನನ್ನ ಮಗನನ್ನೇ ಬಲಿ ಕೊಡ್ತೇನೆ ಎನ್ನುವುದಾಗಿ. ಆದರೆ ಆ ಮಾತಿಗೆ ನಾನು ತಪ್ಪಿ ಬಿಟ್ಟೆ. ಅದರಿಂದ ಕುದುರೆ ಅಂತ ವರ್ಣದೇವ ಇದೋ ಉದರ ವ್ಯಾಧಿಯನ್ನು ನನ್ನ ಪಾಲಿಗೆ ಇಟ್ಟಿದ್ದಾರೆ. ಇದರಿಂದ ಪರಿಹಾರದ ಮಾರ್ಗವೇ ಗೋಚರಿಸದೆ ತೊಳಲಾಡುತ್ತಿರುವ ಸಂದರ್ಭ ನನ್ನ ಮಗನೇ ಈ ರೀತಿಯಾಗಿ ಮಾಡಿದರೆ ತಪ್ಪಲ್ಲ ಎನ್ನುವ ತೀರ್ಮಾನಕ್ಕೆ ಬಂದು ಅದು ಕ್ರಯ ಕೊಟ್ಟು ಆತನನ್ನು ಪಡೆದು ತಂದಿದ್ದೆ. ಕ್ರೀತ ಪುತ್ರನು ಪುರುಷಪುತ್ರನಿಗೆ ಸಮಾನನೇ ಅಲ್ಲವೇ ಸ್ವಾಮಿ? ಆದ್ರಿಂದ ಕೊಡಬೇಕಾದದ್ದು ಅನಿವಾರ್ಯ. ತಾವು ಅನುಗ್ರಹಿಸಬೇಕು. ಈ ಒಂದು ಯಾಗಕ್ಕೆ ಸಾಕ್ಷಿಪುತ್ರರಾಗಿ ನಿಂತು ನಮ್ಮನ್ನು ಅನುಗ್ರಹಿಸಬೇಕು. ಹೆಚ್ಚು ಮಾತಾಡುವುದಕ್ಕೂ ಆಗುವುದಿಲ್ಲ. ಓ ಮಗುವೇ, ಬಾಲಕನೇ ಕೊಳ್ಳುವ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ಇದನ್ನೆಲ್ಲ ತಡೆಯುವುದಕ್ಕೆ ಮುಂದಾದವನಾಗಿದ್ದು ಶಿಪ್ರಣೀತವಾದಂತಹ ಬದುಕನ್ನು ಯಾರು ಬದುಕುತ್ತಾನೆಯೋ ಅವನು ಮಾತ್ರ ಮೋಕ್ಷವನ್ನು ಪಡೆಯುತ್ತಾನೆ. ಖಂಡಿತ ಹೀಗೆ ಪಾಠವಾಗಿದೆ ಸ್ವಾಮಿ ನನಗೆ. ಈ ಪಾಠವನ್ನ ಕಲಿತವನೇನಿದ್ದೀಯ? ಆಗಲಂತೆ ಸಂತೋಷವಾಗಿ ತಡೆದವನು ಇದುವರೆಗೆ ನಿನ್ನ ಹೆಸರು ಶುಲಶ್ರೇಪ ಎಂಬ ಹಾಗೆ, ಆದ್ರೆ ಇನ್ನು ಮುಂದೆ ನೀನು ಆಗಲ್ಲ. ದೇವರಾತ 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 ಎಂಬ ಹಾಗೆ ದೇವರಿಂದ ಕೊಡಲ್ಪಟ್ಟವನು. ಪ್ರಖ್ಯಾತಿಯನ್ನ ಹೊಂದು ಕೃತಾರ್ಥನಾದ ಕೊಟ್ಟ ಮಾತಿಗೆ ತಪ್ಪಿದ ಪರಿಣಾಮವಾಗಿ ಏನೆಲ್ಲ ಆಗಿ ಹೋಯಿತು ನೋಡು.
ಜಲೋದರ ವ್ಯಾಧಿಗೆ ತುತ್ತಾಗಿ ನಾನಾ ಬಗೆಯ ಸಂಕಷ್ಟ ಅಲ್ವಾ, ಬಹಳ ಬಹಳ ತೊಳಲಾಗಿದೆ. ಈ ಎಲ್ಲ ತೊಳಲಾಟವನ್ನ ನಿನಗೆ ಕೊಟ್ಟದ್ದು ಯಾಕೆ? ಇದರಿಂದ ಜಗತ್ತಿಗೆ ಒಂದು ಪಾಠ ಆಗಬೇಕು ಎಂಬ ಕಾರಣಕ್ಕಾಗಿ. ಹೀಗೆ ಕೊಟ್ಟ ಮಾತನ್ನ ತಪ್ಪಿದವ ಯಾವ ರೀತಿಯ ಸಂಕಷ್ಟಗಳನ್ನು ಅನುಭವಿಸ್ತಾನೆ ಎಂಬುದು ನಿನ್ನಂತವನಿಗೆ ಶಿಕ್ಷೆ ಕೊಟ್ಟಾಗ ಪ್ರಜೆಗಳಿಗೆ ಅಲ್ಲೇಗೂ ಅರ್ಥ ಆಗ್ತದೆ. ದೊಡ್ಡವರನ್ನು ಬಿಡುವುದಿಲ್ಲ ಎಂಬುದು ಹಾಗೆ ನಿನಗೆ ಬಂದಂತಹ ಸಂಕಷ್ಟ ಎಂಬುದು ಪರಮಸೇವಂತ ಈ ವಿಶ್ವಾಮಿತ್ರ ಸೇವಿಂಗಲಾಗಿ ಪರಿಹಾರ ಆಯಿತು. ಸಂತೋಷವನ್ನು ಕಂಡೆ ಎಂಬುದು ಸಂತೋಷವನ್ನೇ ಕಾಡ್ತೀರಿ. ಹಾಗಿದ್ರೆ ನಿನಗೆ ಕೊಟ್ಟಂತಹ ಮಾತು ಮನ್ನಿ ಸಪರಾಧವ ಜಗತ್ನಲ್ಲೂ ಉಂಟೆ ಸ್ವಾಮಿ.
ಅಲ್ವಾ? ನಿಮ್ಮ ತಂದೆಯ ಅತಿ ಆಸೆ ಎನ್ನುವುದು ಹಾಗಾಯಿತು. ಬಡ ಬ್ರಾಹ್ಮಣನಾದವ ಇದ್ದಿದ್ದರಲ್ಲಿ ಸುಖವನ್ನು ಪಡುತ್ತಾ ಹೋಗಬೇಕು ವಿನಃ ಸಿರಿಯ ಆಸೆಯಿಂದಾಗಿ ಮಗನನ್ನೇ ಆಹುತಿ ಕೊಡುವುದಕ್ಕೆ ಮುಂದಾಗಬಾರದು. ನಿಮ್ಮ ತಂದೆ ಮಾಡಿದಂತಹ ಕಾರ್ಯ ಹಾಗಾಯಿತು. ಸಿರಿಯ ಆಸೆಯಿಂದಾಗಿ ಮಗನನ್ನೇ ಅಗ್ನಿಗೆ ಹೋಮಿಸುವುದಕ್ಕೆ ಮುಂದಾದವ ನಿಮ್ಮ ತಂದೆ ಇದ್ದಾನೆ. ಇನ್ನು ಅವನೊಪ್ಪನದೇ ತಪ್ಪ ಅಲ್ಲ. ರಾಜನಾದವ ರಾಜದಂಡವನ್ನ ಹಿಡಿದು ರಕ್ಷಿಸಬೇಕಾದ್ದು ರಾಜನಾದವನ ಕರ್ತವ್ಯ. ಅದರ ಬದಲಾಗಿ ಆಡಿದಂತಹ ಮಾತನ್ನ ಮರೆತು ಅಥವಾ ಆಡಿದಂತಹ ಮಾತಿಗೆ ತಪ್ಪಿಸಿಕೊಳ್ಳಲು ಸುಗ ಇನ್ನೊಬ್ಬನ ಮನೆಯ ಮಗನನ್ನ ಬಲಿಗೆ ಕೊಡ್ತಾನೆ ಅಂತಾದ್ರೆ ಅದು ಅವನ ಕೀಟಕ್ಕೆ ಅವ ಮಾಡಿದ ದ್ರೋಹ ಅಲ್ವಾ? ನಿಜ. ಹಾಗಾಗಿ ಇಷ್ಟೆಲ್ಲ ಪ್ರಕರಣ ಎನ್ನುವುದು ನಡೆದದ್ದು. ಮಾನವೀಯತೆ ದೃಷ್ಟಿಯಿಂದಾಗಿ ನಾನಿನ್ನ ಕಾಪಾಡಿದ್ದೇನೆ, ಆ ಬೇರೇನು ಅಲ್ಲ. ಮಗು, ಇಂದಿನಿಂದ ಮೊದಲುಗೊಂಡು ನಿನ್ನ ಜೀವನವೆನ್ನುವುದು ಬೇರಾಯಿತು. ಸೂರ್ಯನಿಗೆ ಬಾಧಿಸುತ್ತದೆ ಗ್ರಹಣ ಎನ್ನುವಂತಹದ್ದು. ಪ್ರಪಂಚಕ್ಕೆ ಬೆಳಕನ್ನ ಆತ ಕೊಡುವನಾದರೂ ಗ್ರಹಣ ಎನ್ನುವುದು ಬಾಧಿಸುತ್ತದೆ. ಅದೇ ತರನಾಗಿ ನಿನ್ನ ಜೀವನದಲ್ಲಿ ಬಾಧಿಸಿದ ಗ್ರಹಣ ಎನ್ನುವುದು ಇಂದಿಗೆ ತೊರೆಯಿತು ಎಂಬುದಾಗಿ ಭಾವಿಸಿತು. ಇಂದಿನಿಂದ ನಿನಗೆ ಪುನರ್ಜನ್ಮ ತಡ ಮಾಡುವುದು ಬೇಡ. ಈ ಸ್ವಾರ್ಥ ಪ್ರಪಂಚದಲ್ಲಿ ನಾವಿರುವುದಲ್ಲ, ನಾವಿರುವುದೇ ಬೇರೆಡೆಯಲ್ಲಿ. ಹಾಗಾಗಿ ನಮ್ಮೊಂದಿಗೆ ಬರುವುದಕ್ಕೆ ಸಿದ್ಧನಾಗಿದ್ದೆ ಅಂತಾದ್ರೆ ಕಳೆದುಕೊಂಡು ಹೋಗುವುದಕ್ಕೆ ಸಂತೋಷದಿಂದ ಮನ ತುಂಬೆ ಕರೆದುಕೊಂಡು ಹಾಗೆ ಆಗಿರುತ್ತದೆ. ಎಂತ
ಕೆಟ್ಟದ್ದು. ಈಗ ಅರ್ಥ ಆಗ್ತಾ ಇದೆ. ಒಂದು ಸುಳ್ಳನ್ನು ಮಾಡಿದರೆ ಅದನ್ನ ರಕ್ಷಿಸುವುದಕ್ಕಾಗಿ ಮತ್ತೊಂದು ಸುಳ್ಳು, ಅದನ್ನ ಸಾಧಿಸುವುದಕ್ಕಾಗಿ ಮತ್ತೊಂದು ಸುಳ್ಳು, ಅದನ್ನು ಪುಷ್ಟೀಕರಿಸುವುದಕ್ಕಾಗಿ ಮತ್ತೊಂದು ಸುಳ್ಳು. ಹೀಗೆ ಸುಳ್ಳಿನ ಸರಮಾಲೆಗಳ ಮೇಲೆ ನಾವು ಬದುಕನ್ನ ಕ್ರಮಿಸಬೇಕಾಗುತ್ತದೆ. ಅದೇ ಒಂದು ಸತ್ಯವನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ರೆ ಅದು ಒಲ್ಲಿಗೆ ಮುಗಿದು ಹೋದ ಕಥೆಯಾಗುತ್ತದೆ. ಒಂದನೇ ಅವನಲ್ಲಿ ಪ್ರಾಮಾಣಿಕವಾಗಿ ಸಂತಾನವನ್ನು ಪಡೆಯುವ ಅಪೇಕ್ಷೆಯಿಂದಾಗಿ ಈ ರೀತಿ ಮಾತನಾಡಿದ್ದವು. ಆದರೆ ಪುತ್ರವ್ಯಾಮೋಹನನ್ನ ಬಿಡದು, ರಕ್ಷಿಸು, ನನ್ನ ಪಾಲಿಗೆ ಅನುಗ್ರಹಿಸು ಎನ್ನುವುದಾಗಿ ನೇರವಾಗಿ ಕೇಳಿಕೊಂಡಿದ್ರೆ ಬಹುಶಃ ಈ ದುರಂತಗಳನ್ನು ನಡೆಸುವುದಿಲ್ಲವಾಗಿತ್ತು. ನೋಡಿದ್ಯಾ, ನಮ್ಮನ್ನ ಉಳಿಸಿಕೊಳ್ಳುವುದಕ್ಕಾಗಿ, ನನ್ನ ಮಾತ್ರ ಈಡೇರಿಸಿಕೊಳ್ಳುವುದಕ್ಕಾಗಿ ಮತ್ತೊಬ್ಬರ ಮಕ್ಕಳನ್ನ ಬಲಿ ಕೊಡಬೇಕಾದಂತ ಸಂದರ್ಭ ಬಂತು. ಬೇಕಾಯ್ತದ ಖಂಡಿತ ತಪ್ಪು. ಅಂತಹ ಸುಳ್ಳಿನಿಂದಾಗಿ ಇಂತಹ ಅವಘಡ ಎನ್ನುವುದು ನಡೆದಂತೆ. ಆ ಕಾರಣದಿಂದಾಗಿ ಇಂದು ದೃಢ ಸಂಕಲ್ಪವನ್ನು ಮಾಡುತ್ತಾ ಇದ್ದೀವಿ. ಮತ್ತೊಬ್ಬರ ಜೀವವನ್ನು ಬಲಿ ಕೊಡಬಹುದಾದಂತಹ ಸುಳ್ಳಿನ ಅವಶ್ಯಕತೆ ನಮಗಿಲ್ಲ. ಯಾಕೆಂದ್ರೆ ನನ್ನ ಪ್ರಾಣವೇ ಹೋಗಲಿ, ನನ್ನ ಪ್ರಾಣವನ್ನಾದರೂ ಬಲಿ ಕೊಡುವುದಕ್ಕೆ ನಾನು ಸಿದ್ಧ. ಇಂದಿನಿಂದ ಮೊದಲುಗೊಂಡು ಯಾವ ಸುಳ್ಳನ್ನು ನಾನು ಆಡಿ ಆಡುವುದಿದ್ರೆ ಸತ್ಯವನ್ನೇ, ಸತ್ಯವನ್ನೇ ವ್ರತವಾಗಿಸಿಕೊಳ್ಳಿ, ಸತ್ಯವನ್ನೇ ಉಸಿರಾಗಿಸಿ ಆ ರೀತಿಯಲ್ಲಿ ಬದುಕನ್ನು ಸಾಗಿಸುವುದಕ್ಕೆ ನಾನು ಸಂಕಲ್ಪಬದ್ಧನಾಗಿದ್ದೆ. ನೀನು ಅದಕ್ಕೆ ಪೂರಕನಾಗಿರಬೇಕು. ಸಾಲ, ನನ್ನ ಆದರ್ಶವನ್ನೇ ನಿನ್ನ ಬಾಳಿನ ತಾಯಿಯಾಗಿಸಿಕೊಳ್ಳಬೇಕು. ಅದಕ್ಕೆ ಆ ಭಗವದ ಅನುಗ್ರಹ ಇರಲಿ ಎನ್ನುವುದಾಗಿ ಪ್ರಾರ್ಥಿಸಿ ಹೋಗಬೇಕು. ಒಂದೆರಡು ನಿಮಿಷ ಯಾರು ಎದ್ದೇಳದೆ ಸಹಕರಿಸಿ, ಆಟ ಪ್ರಾರಂಭವಾದ ಮೇಲೆ ಮುಕ್ತಾಯದವರೆಗೂ ಇದ್ದಿದ್ದ ಕೆಲವೇ ಜನ ಆದರೂ ಒಂದು ಸೂಜಿ ಬಿದ್ದರೂ ಕೇಳುವಷ್ಟು ನಿಶ್ಶಬ್ದ ನಿಮ್ಮಲ್ಲಿ ಆವರಿಸಿತು ಎಂಬ ಭಾವವನ್ನು ನೋಡಿದಾಗ ನಮ್ಮ ಆಯ್ಕೆಯಲ್ಲಿ ನಾವು ಸಂಪೂರ್ಣ ಯಶಸ್ಸನ್ನು ಸಾಧಿಸಿದ್ದೇವೆ ಎನ್ನುವಂಥ ಭಾವನೆ. ಅಪರೂಪದ ಗೊತ್ತಿಲ್ಲದ ಒಂದು ಕಥೆಯ ಪ್ರಯೋಗ ಆಗಬೇಕು, ಅದರ ಜೊತೆಗೆ ಬಹು ನಿರೀಕ್ಷಿತವಾದಂತಹ ನಾಲೆ ದಿವಸ ನಡೆಯಲಿಕ್ಕಿರುವಂತಹ ಸತ್ಯ ಹರಿಶ್ಚಂದ್ರ ಪ್ರಸಂಗಕ್ಕೆ ಇವತ್ತಿಂದು ನಾಂದಿಯಾಗಿದೆ. ಕೊನೆಯಲ್ಲಿ ನಾನಿನ್ನೆಂದೂ ಸುಳ್ಳನ್ನು ಆಡುವುದಿಲ್ಲ ಎನ್ನುವಂತ ಹರಿಶ್ಚಂದ್ರನ ಮಾತಿದೆಯಲ್ಲ, ಅದು ನಾಳೆನ ಪ್ರಸಂಗಕ್ಕೆ ನಾನು ಆ ನೆಲೆಯಲ್ಲಿಯೇ ಈ ನಾಲ್ಕು ದಿವಸಗಳ ಕಾರ್ಯಕ್ರಮದಲ್ಲಿ ಈ ಎರಡು ಪ್ರಸಂಗವನ್ನ ಸಂಯೋಜಿಸಿದ್ದೇವೆ. ಒಂದು ಕಳಕಳಿಯ ವಿಜ್ಞಾಪನೆಯನ್ನ ಈ ಮೂಲಕವಾಗಿ ನಿಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಯಾರು ಅಪಾರ್ಥ ಮಾಡಿಕೊಳ್ಬೇಡಿ. ನಮಗೆ ನಮ್ಮದೇ ಆದಂತ ಕೆಲವೊಂದು ಸಮಸ್ಯೆ ಇರ್ತದೆ, ಕಲಾವಿದರ ಹೊಂದಾಣಿಕೆಯ ತೊಡಕಿರ್ತದೆ. ಹಾಗಾಗಿ ಇವತ್ತು ಯಾರಿಗೂ ಕಾಯದೆ ಜನ ಬರುವಷ್ಟರೊಳಗೆ ನಾವು ಆಟವನ್ನು ಪ್ರಾರಂಭ ಮಾಡಿದ್ದೇವೆ. ಮಾತ್ರ ಅಲ್ಲ, ನಾಳೆಯೂ ಅದನ್ನೇ ಮಾಡ್ತೇವೆ. ಅದರ ಜೊತೆಯಲ್ಲಿ ನಾಳೆ ಸಮಾರೋಪ ಆದ್ದರಿಂದ ನಮಗೊಂದು ಸಭಾ ಕಾರ್ಯಕ್ರಮ ಮಾಡುವುದು ಅನಿವಾರ್ಯ. ವಿಶೇಷವಾದಂತಹ ಪರಿಸ್ಥಿತಿಯಲ್ಲಿ ಮೊನ್ನೆ ಏನೋ ಕಾರಣಾಂತರದಿಂದ ಅವರ ಕಾರ್ಯ ಒತ್ತಡದಿಂದ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಉಪಸ್ಥಿತಿಲಿಕ್ಕೆ ಆಗದೇ ಇರುವಂತಹ ಮಾನ್ಯ ಸಭಾಧ್ಯಕ್ಷರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಾಳೆ ನಮ್ಮೊಂದಿಗೆ ಇರ್ತಾರೆ. ತಾವೆಲ್ಲರೂ ನಾಳೆ ಒಂದು ದಿವಸದ ಮಟ್ಟಿಗೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ನಮ್ಮನ್ನ ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ಕಾರ್ಯಕ್ರಮವನ್ನು ಕೊಡಬೇಕು ಎನ್ನುವಂತಹ ಪ್ರೋತ್ಸಾಹವನ್ನು ನೀಡ್ತೀರಿ ಅಂತಾದ್ರೆ 5:30ಕ್ಕೆ ದಯವಿಟ್ಟು ಬನ್ನಿ. 6 ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಮಾಡಿ 7 ಗಂಟೆಗೆ ಆಟ ಪ್ರಾರಂಭ ಮಾಡ್ತೇವೆ. ನಾಳೆ 4 ಗಂಟೆ ಅಂತೂ ನಿಕ್ಕಿ ಆಟಕ್ಕೆ ಹೋಗ್ಬೇಕಾಗ್ತದೆ. ಆ ರೀತಿಯ ಕಲಾವಿದರ ಸೆಟ್ ಇದೆ. ಆ ಪ್ರಸಂಗಕ್ಕೊಂದು 4 ಗಂಟೆ ಅವಧಿನೂ ಬೇಕಾಗ್ತದೆ. ಅತ್ಯುತ್ತಮವಾದಂತಹ ಪ್ರಸಂಗ. ನಾವು ಕಾರ್ಯಕ್ರಮ ಶುರುವಾಗೋ ತಡ ಆಗಿ ನೀವೆಲ್ಲ 10:30 ಮನೆಗೆ ಹೋಗ್ತೀರಿ ಅಂತಾದ್ರೆ ಆಮೇಲೆ ಕಲಾವಿದರಲ್ಲಿ ಏನು ಮಾಡಿದ್ರು ಅದು ಯಾರಿಗೂ ಪ್ರಯೋಜನ ಆಗುವುದಿಲ್ಲ, ಅವರಿಗೂ ಸಮಾಧಾನ ಆಗುವುದಿಲ್ಲ. ಒಂದು ವೇಳೆ ಸಕಾಲಕ್ಕೆ ಜನರ ಲಭ್ಯತೆ ಇಲ್ಲ ಅಂತಾದ್ರೆ ನಾವೇ ಬದಲಾವಣೆ ಮಾಡ್ತೇವೆ. ಆಟವನ್ನಂತೂ ಪ್ರಾರಂಭ ಮಾಡ್ತೇವೆ, ಸಭಾ ಕಾರ್ಯಕ್ರಮವನ್ನು ಮಧ್ಯದಲ್ಲಿ ಮಾಡ್ತೇವೆ. ಕಾಗೇರಿಯವರು ನಾಳೆ ಸಂಪೂರ್ಣ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾರೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ನಾಳೆ ದಿವಸದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಯಕ್ಷಗಾನ